ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಹಲೋ ರೇಷ್ಮಾ ಅವರೇ ಏನ್ ಹೇಳ್ತಿದ್ರೆ ನೀವು ಇದರಲ್ಲಿ ನಮ್ಮ ಕರುಣ್ ತಪ್ಪೇನಿದೆ ಪಾಪ ಅವನ್ನ ಯಾಕೆ ಬೈತಿದ್ರೆ ನೀವು ಅಮ್ಮನೆ ನನ್ನ ಸಿಕ್ಕಾಕೊಳ್ಳೋ ತರ ಮಾಡ್ತಿದಾರಲ್ಲ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ ದೊಡ್ಡ ತಪ್ಪಾಯ್ತು ಈ ಶಿಕ್ಷೆ ಅನುಭವಿಸೋ ಬದಲು ಜೈಲಲ್ಲಿರೋದೇ ವಾಸಿ ರೇಷ್ಮಾ ಸುಮ್ಮನಿರು ಏನಿಲ್ಲ ಮುಕುಂದ್ ಅವರೇ ನೀವು ಜೈಲಲ್ಲಿರೋದಕ್ಕೆ ಆತಂಕದಿಂದ ಹಾಗೆಲ್ಲ ಮಾತಾಡ್ತಿದ್ದಾಳ ಅವಳು ಇಲ್ಲ ಮುಕುಂದ್ ಅವರೇ ಎಲ್ಲ ಇವನಿಂದನೇ ಆಗ್ತಾ ಇರೋದು ಬಂದ್ಬಿಟ್ಟಿದ್ದಾರೆ ಬನ್ನಿ ಅಣ್ಣ ಬೇಗ ಹೋಗೋಣ ಬನ್ನಿ ಸರ್ ಸರ್ ಅರ್ಜೆಂಟ್ ಆಗಿ ನಮ್ಮ ಮಾವನ ಹತ್ರ ಮಾತಾಡ್ಬೇಕಾಗಿತ್ತು ಇದೇನ್ ಪಿಕ್ನಿಕ್ ಸ್ಪಾಟ್ ಅನ್ಕೊಂಡೇನಮ್ಮ ನಮ್ಮ ಮಾವ ನೋಡ್ಬೇಕು ಅವ್ರು ನೋಡ್ಬೇಕು ಅಂತ ಬರೋದು ಹೋಗಮ್ಮ ಸರ್ ತುಂಬಾನೇ ಮುಖ್ಯವಾದ ವಿಷಯ ಸರ್ ಎರಡೇ ಎರಡು ನಿಮಿಷ ಹೋಗಿ ಬಂದ್ಬಿಡ್ತೀವಿ ಸರ್ ಮಾವ್ ಎಲ್ಲಾರು ಮುಖ್ಯವಾದ ವಿಷಯನೇ ಮಾತಾಡಕ್ ಬರೋದಿಲ್ಲಿ ನಮ್ಗೆ ಅಂತ ಪ್ರೊಸೀಜರ್ ಇದೆ ಅದನ್ನೇ ನಾವು ಫಾಲೋ ಮಾಡೋದು ಸರ್ ಪ್ಲೀಸ್ ಸರ್ ಬೇಗ ಹೋಗಿ ಬಂದ್ಬಿಡ್ತೀವಿ ಸರ್ ಏ ಹೋಗ್ತೀಯಾ ಇಲ್ಲಮ್ಮ ನಂಗೆ ಇಲ್ಲಿ ಕೆಲಸ ಹೋಗುತ್ತೆ ಏ ಕರ್ಕೊಂಡು ಹೋಗಯ್ಯ ಸರ್ ಪ್ಲೀಸ್ ಸರ್ ಹೋಗಯ್ಯ ಫಸ್ಟ್ ಮಾತಂಗೆ ವಾ ಬಾ ಯೋರಲ್ಲ ಥು ರೇಷ್ಮಾ ಅವರೇ ಏನ್ ಮಾತಾಡ್ತಿದ್ರೆ ನೀವು ಮಮ್ ನಾನೇನ್ ಮಾಡಿದೆ ಇನ್ನೂ ಏನ್ ಮಾಡ್ಬೇಕು ನೀನು ರೇಷ್ಮಾ ತಾಳ್ಮೆಯಿಂದಿರು ಹೇಗ್ರಿ ಹೇಗ್ ತಾಳ್ಮೆಯಿಂದಿರೋದು ಇವನ್ ಫಾರಿನ್ಗೆ ಹೋಗ್ದೆ ಸುಂದ್ರಿ ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ದಿದ್ರೆ ಅವಳು ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ಲು ಅದಕ್ಕೆ ತಾನೆ ಅವಳು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರೋದು ಆ ನಮ್ರತ ಅವ್ರನ್ನ ಮೀಟ್ ಆಗಿದ್ದು ಅವ್ರು ಸವಾಸ ಮಾಡಿದ್ದು ಇಷ್ಟೆಲ್ಲ ಆಗಿದ್ದು ಈಗ ಅವರಿಂದ ತಾನೆ ನೋಡಿ ರೇಷ್ಮಾ ಅವರೇ ಈಗೆಲ್ಲ ನಡೆದು ಹೋಗಿದೆ ಅದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಲ್ವಾ ಈಗ ಅದರಿಂದ ಏನೂ ಬದಲಾಗೋದಿಲ್ಲ ಬೇರೆ ಏನೂ ಸಮಸ್ಯೆ ಇಲ್ಲ ತಾನೇ ಬೇರೆ ಯಾವ ಸಮಸ್ಯೆನೂ ಇಲ್ಲ ಮುಕುಂದ್ ಅವರೇ ಇವಳು ಸ್ವಲ್ಪ ಎಮೋಷ್ನಲ್ ಆದ್ಲು ಅಷ್ಟೆ ನಿಮ್ಮನ್ನ ಹೊರಗಡೆ ಕರ್ಕೊಂಡ್ಬರಬೇಕು ಅಂತ ಸುಂದರಿ ತುಂಬಾ ಶ್ರಮ ಪಡ್ತಾ ಇದ್ದಾಳೆ ನಾವು ನಿಮ್ಮನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀವಿ ನೀವು ಧೈರ್ಯವಾಗಿರಿ ಏನಣ್ಣ ಅವರು ಹೆಂಗ್ ಮಾತಾಡ್ತಾ ನೋಡ್ತಂಗೆ ವಾ ಈಗೇನಣ್ಣ ಮಾಡೋದು ಪಾಪ ಸುಂದರಿ ನನ್ನಿಂದಾಗಿ ಅವಳಿಗೆ ಎಷ್ಟೆಲ್ಲ ಕಷ್ಟ ಆಗ್ತಿದೆ ಅವಳು ಪರೀಕ್ಷೆ ಬರೆಯಕ್ಕೆ ಅಂತ ಹೋದ ಜಾಗದಲ್ಲಿ ಈ ತರ ಎಲ್ಲ ಆಗ್ಬೇಕಾಗಿತ್ತ ಬಲರಾಮ್ ಅವರೇ ಸುಂದರಿನ ಚೆನ್ನಾಗಿ ನೋಡ್ಕೊಳ್ಳಿ ಅವಳನ್ನೇನ್ ಚೆನ್ನಾಗಿ ನೋಡ್ಕೊಳ್ಳೋದು ಸುಂದರಿನೇ ನಮ್ಮನ್ನೆಲ್ಲ ನೋಡ್ಕೋತಿದ್ದಾಳೆ ಜೊತೆಗೆ ನಿಮ್ಮ ಹೆಂಡತಿ ಮಕ್ಕಳಿಗೂ ಧೈರ್ಯ ಹೇಳಿ ಸಮಾಧಾನ ಮಾಡ್ತಿದ್ದಾಳೆ ಅವಳು ತುಂಬಾ ಬುದ್ಧಿವಂತೆ ಮುಕುಂದ್ ಅವರೇ ಅವಳಿಗಿರೋ ಧೈರ್ಯ ನಮಗೂ ಇಲ್ಲ ಆದರೆ ಆ ದೇವರು ಅವಳ ಮಾಂಗಲ್ಯಕ್ಕೆ ಕುತ್ತು ತಂದಿದ್ದಾನೆ ನಮ್ ಸುಂದರಿ ಮಾಂಗಲ್ಯನ ಏನ್ ಹೇಳ್ತಿದ್ರ ಬಲರಾಮ್ ಅವರೇ ಅದು ಸುಂದರಿ ಬಗ್ಗೆ ಮಾತಾಡ್ತಾ ಲಕ್ಷ್ಮಿಯವ್ರ ಬಗ್ಗೆ ಹೇಳಿದೆ ಏ ಕರಣ್ ರೇಷ್ಮನ್ ಕರ್ಕೊಂಡು ನಡಿ ಮಾಮ್ ಕಮ್ ಹ್ಮ್ ಬರ್ತೀವಿ ಮುಕುಂದ ಅವರೇ ಮುಕುಂದ ಅವರೇ
ನಾನು ಹೊರಡ್ತೀನಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಓ, ನೀವೇನಿಲ್ಲಿ? ಯಾವಾಗ ಬಂದ್ರಿ? ಯಾಕಮ್ಮ ಸುಂದ್ರಿ, ಏನಾದರೂ ಸಮಸ್ಯೆನಾ? ಏನಿಲ್ಲ ಮಾವ, ಮನೆಗೆ ಹೋಗಿದ್ದೆ. ಭಾರತಿ ನೀವೆಲ್ಲ ಇಲ್ಲಿಗೆ ಬಂದಿರೋ ವಿಷಯ ಹೇಳಿದ್ಲು. ನಾನು ಇಲ್ಲಿಗೆ ಬಂದ್ರೆ ಮುಕುಂದ ಮಾವನ್ನ ನೋಡಕ್ ಬಿಡ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ನಿಮ್ ಜೊತೆ ಬಂದ್ರೆ ಬಿಡ್ತಾರೇನೋ ಅಂತ ಬಂದೆ. ಆದ್ರೆ ಅಲ್ಲಿ ಒಳಗಡೆನೆ ಬಿಡ್ಲಿಲ್ಲ ಮಾವ, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ವಿ. ಅಲ್ಲಮ್ಮ, ಬೆಳಿಗ್ಗೆನೆ ಹೇಳಿದ್ರೆ ಎಲ್ರು ಜೊತೆಲೆ ಬರಬಹುದಿತ್ತಲ್ಲ. ಇಲ್ಲ ಮಾವ, ಲಾಯರ್ನ ಮೀಟ್ ಮಾಡೋದಕ್ ಹೋಗಿದ್ದೆ, ಹಾಗಾಗಿ ನೀವ್ ಇಲ್ಲಿಗೆ ಬರೋ ವಿಷಯ ಗೊತ್ತಾಗ್ಲಿಲ್ಲ. ಸರಿ ಅಮ್ಮ, ಹೋಗಿದ್ ಕೆಲ್ಸ ಏನಾಯ್ತು? ಏನಾದ್ರೂ ಒಳ್ಳೆ ಸುದ್ದಿನಾ? ಮಾವ, ಆ ವಿಷಯ ಎಲ್ಲ ಮನೇಲಿ ಹೇಳ್ತೀನಿ, ಅದನ್ನೆಲ್ಲ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಅಣ್ಣ, ನೀವು ಅತ್ತೆ ಮಾವನ ಮನೆಗೆ ಕರ್ಕೊಂಡು ಹೋಗಿ. ಸರಿ ತಂಗಿವಾ. ನಡೀರಿ. ನಿನಗೆ ತಲೆ ಕೆಟ್ಟಿದ್ಯಾ? ಅತ್ತೆ ಮಾವನ ಇಲ್ಲಿಗೇನು ಕರ್ಕೊಂಡು ಬಂದಿದ್ಯಾ? ಅಯ್ಯ, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ? ಅವ್ರ ಅಂಕಲ್ನ ನೋಡ್ಬೇಕು ಅಂತ ಹೇಳಿದ್ರು, ಸೊ ನಾನು ಅವ್ರನ್ನ ಕರ್ಕೊಂಡು ಬಂದೆ. ಇದ್ರಲ್ಲಿ ನಂದೇನು ತಪ್ಪಿದೆ? ಏಯ್, ದಡ್ಡನ್ ತರ ಮಾತಾಡ್ಬೇಡ. ಅತ್ತೆ ಮಾವ ಏನಾದ್ರೂ ನಮ್ರತ ಅಕ್ಕನ ಬಗ್ಗೆ ಮುಕುಂದ ಮಾವನ್ಗೆ ಏನಾದ್ರೂ ಹೇಳ್ಬಿಟ್ರೆ ಏನ್ ಮಾಡ್ತೀಯಾ? ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಆಗಲ್ವಾ? ನಂದೇನು ತಪ್ಪಿದೆ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದೀಯಾ? ಇಲ್ನೋಡು, ಒಂದ್ ಕಡೆ ನಮ್ರತ ಅಕ್ಕ, ಇನ್ನೊಂದ್ ಕಡೆ ಮುಕುಂದ ಮಾವ, ಇವರಿಬ್ಬರ ಮಧ್ಯನೂ ನಿಂತು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ ಹೋಗ್ತಾ ಇದ್ದೀನಿ. ನಿನ್ನ ನಿಮ್ಮ ಅಪ್ಪ ಅಮ್ಮ ಕ್ಷಮಿಸಿರೋದೇ ದೊಡ್ಡ ವಿಷಯ. ಎಲ್ರನ್ನೂ ಕಳ್ಕೋಬೇಕು ಅಂತ ಅನ್ಕೋಬೇಡ. ಆ ನೋವು ನನಗ್ ಮಾತ್ರ ಗೊತ್ತು, ನಿನಗೇನ್ ಗೊತ್ತಾಗತ್ತೆ? ಛೀ, ಏನೋ ಯೋಚಿಸ್ತಾ ಇದೀಯಾ? ಒಂದು ಗಂಭೀರವಾದ ವಿಷಯ ಯೋಚಿಸ್ತಾ ಇದ್ದೀನಿ ಅರುಣ. ಅಂಥ ಗಂಭೀರವಾದ ವಿಚಾರ ಏನು? ನನಗೊಬ್ರು ಪೊಲೀಸರ್ ಪರಿಚಯ ಇದ್ದಾರೆ. ಸರಿ. ಆ ಪೊಲೀಸರು ಒಂದು ವಿಷಯ ಹೇಳಿದ್ರು, ಅದ್ರ ಬಗ್ಗೆ ಯೋಚಿಸ್ತಿದ್ದೀನಿ. ಏನಂತ ಹೇಳಿದ್ರು? ಏ, ಆ ಕಾಳನ ಬಾಡಿಯಲ್ಲಿ ಇದ್ದಿದ್ದ ಬುಲೆಟ್ಟೇ ಬೇರೆ, ಆ ಮುಕುಂದಪ್ಪನ ಕೈಲಿ ಗನ್ನಿತ್ತಲ್ಲ ಆ ಬುಲೆಟ್ಟೇ ಬೇರೆ ಅಂತ ಪೊಲೀಸರು ಗೊತ್ತಾಗಿದೆ. ಅದಕ್ಕೆ ಪರಿಹಾರ ನೀನು ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಬುದ್ಧಿಗೆ ಅದೆಲ್ಲ ಗೊತ್ತಾಗುತ್ತೆ, ನನಗೆ ಹೇಳಿದ್ರೆ ನಾನೇ ಯೋಚನೆ ಮಾಡ್ತಿದ್ನಲ್ಲ. ಏ, ಈಗ ಹೇಳ್ದೆ ತಾನೆ, ಯೋಚನೆ ಮಾಡ ನೋಡೋಣ. ನೋಡ್ದ್ಯಾ, ನಾನು ಹಿಂಗೆ ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ತಾಳ್ಮೆಯಿಂದ ಇರೋ, ಹೇಳು. 10 ಸೆಕೆಂಡ್ ಕೂಡ ಆಗಿಲ್ಲ. ಹೇಳು ಹೇಳು ಅಂದ್ರೆ ನಾನು ಕಳ್ಕೊಂಡಿರೋದು ಕೈನ, ಬುದ್ಧಿಶಕ್ತಿನಲ್ಲ. ನನ್ನ ಕೋಪ ಇನ್ನೂ ತಣ್ಣಗಾಗಿಲ್ಲ. ಆ ಸುಂದ್ರಿನು ಮುಕುಂದನು ಸಾಯಿಸಿದ್ಮೇಲೆ ನನ್ನ ಕೋಪ ತಣ್ಣಗಾಗೋದು. ಏ ಅರುಣ, ನಾನೇನೋ ತಮಾಷೆ ಹೇಳ್ದೆ, ನೀ ಅದನ್ನ ಮನ್ಸ್ಗೆ ಹಾಕೋಬೇಡ. ಸರಿ, ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು. ವಟವಟ ಅಂತ ಮಾತಾಡ್ತಾ ಇರಬೇಡ. ಸರಿ ಸರಿ, ಆಯ್ತು, ಯೋಚನೆ ಮಾಡು. ಅರುಣ, ನಂಗೊಂದು ಐಡಿಯಾ ಬಂತು. ನಾವು ಈ ಊರು ಬಿಟ್ಟು ಬೇರೆ ಊರ್ಗೋಣ. ಹೇಯ್, ಈಗ ಆಲ್ರೆಡಿ ನಮ್ಮೂರು ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ, ಮತ್ತೆ ಈ ಊರು ಬಿಟ್ಟು ಹೋಗೋ ಅಂತೀಯಾ? ನಾವೆಲ್ಲೇ ಹೋದ್ರು ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ ಇಟ್ಕೊಂಡು ನಮ್ಮನ್ನ ಹಿಡಿತಾರೆ. ಏ, ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ ನಿಂದು, ನಮ್ದು ಅಂತ ಯಾಕಂತೀಯಾ? ಹೇಯ್, ಆಯ್ತಾಯ್ತು, ನಮ್ಮನ್ನ ಕೋಪ ಮಾಡ್ಕೋಬೇಡ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂತೀಯಲ್ಲ. ಸರಿ ಸರಿ, ಮುಂದೇನಾಗ್ಬೇಕೋ ನೋಡೋಣ. ಏ ಅರುಣ, ಆ ಗನ್ನು ನಿನ್ನ ಹತ್ರನೇ ಇದೆ ಅಲ್ವಾ? ನನ್ನ ಹತ್ರ ಎಲ್ಲೋ ಇದೆ. ಮತ್ತಿನ್ನೆಲ್ಲಿದೆ? ನಿನ್ನ ಹತ್ರ ಇಲ್ಲದೆ ಇನ್ಯಾರ ಹತ್ರ ಇರುತ್ತೆ? ಶೂಟ್ ಮಾಡಿದ ಜಾಗದಲ್ಲೇ ಇದೆ. ಏನರುಣ, ನೀನು ಬುದ್ಧಿ ಇಲ್ಲದೆ ಮಾತಾಡ್ತಿದ್ದೀಯಲ್ಲ. ಶೂಟ್ ಮಾಡಿದ್ಮೇಲೆ ಜೋಬಳ್ಗಾಕ ಬರ್ಬೇಕು ತಾನೆ ಗನ್ನ? ಏ ದಟ, ನಾನು ಕಾಳನ್ನ ಶೂಟ್ ಮಾಡಿದ್ಮೇಲೆ ಮುಕುಂದನಿಂದ ನನ್ನ ಜೀವ ಉಳ್ಸ್ಕೊಂಡ್ ಬಂದಿರೋದೆ ಹೆಚ್ಚಿಂದು. ಅಂಥದ್ರಲ್ಲಿ ಗನ್ ಹುಡ್ಕೊಂಡು ಕೂತ್ಕೋ ಅಂತೀಯಾ? ಈಗೇನು ಮಾಡೋಣ? ಮತ್ತೆ ಆ ಜಾಗಕ್ಕೆ ಹೋಗಿ ಗನ್ ಹುಡ್ಕೊಂಡ್ ಬರ್ಬೇಕು. ಅಯ್ಯಯ್ಯೋ, ನಾನು ಬರಲ್ಲಪ್ಪ. ಏಯ್, ಈಗ ನಾವು ಹೋಗಿ ಗನ್ ಹುಡ್ಕೊಂಡ್ ಬರ್ತೀವಿ. ಇದೆಲ್ಲದಕ್ಕೂ ಅದೊಂದೇ ದಾರಿ. ಇಲ್ಲ ಅಂದ್ರೆ ನಾನ್ ಸಿಕ್ಕಾಕೋತೀನಿ, ನನ್ನ ಜೊತೆ ನೀನು ಸಿಕ್ಕಾಕೋತೀಯ. ನಮ್ಮಿಬ್ರು ಜೀವನ ಆ ಗನ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲ ಅಂದ್ರೆ ಕಂಬಿ ಅಣಿಸ್ತಾ ಕೂತ್ಕೋಬೇಕಾಗತ್ತೆ. ಅಯ್ಯಯ್ಯೋ, ನಾನ್ ಬರಲ್ಲಪ್ಪ, ನಂಗೆ ತುಂಬಾ ಭಯ ಆಗ್ತಿದೆ. ಅಲ್ಲೋಗಿ ಯಾರ ಕೈಲಾರ ತಗ್ಲಾಕೊಂಡ್ರೆ ಏನ್ ಮಾಡೋದು? ಏಯ್, ನಾನ್ ನಿನ್ ಜೊತೆ ಇರ್ಬೇಕಾದ್ರೆ ಯಾಕೋ ಭಯ ಪಡ್ತೀಯ? ನನ್ ಕೈ ಕಟ್ಟಾಗಿದೆ, ಇಲ್ಲ ಅಂದ್ರೆ ನಾನೇ ಹೋಗ್ತಿದ್ದೆ.